ಸರ್. ಕಮಲಿ ಅವರೇ, ಏನಂದ್ರು ಡಾಕ್ಟರ್? ಏನಂದ್ರ ಸರ್, ನಾನು ಬರೀ ಬ್ಲಡ್ ಸ್ಯಾಂಪಲ್ ಕೊಡೋದಕ್ಕಷ್ಟೇ ಸರ್ ಹೋಗಿದ್ದು. ಹಾಂ, ಅದೇ ಅದ್ರ ಬಗ್ಗೆನೆ. ರಿಸಲ್ಟ್ ಈಗಲೇ ಗೊತ್ತಾಗೋಕ್ಕಿಲ್ಲ ಸರ್, ಕಾಯಬೇಕು. ಸರಿ, ತಗೊಳ್ಳಿ ಕಮಲಿ ಅವರೇ. ಏನ್ ಸರ್ ಇದೆಲ್ಲ? ಹಣ್ಣು ಜ್ಯೂಸ್. ಅದು ಸರಿ ಸರ್, ಆದ್ರೆ ಇದೆಲ್ಲ ನಂಗೆ ಯಾಕೆ? ಆಕ್ಚುಲಿ ನಿಮ್ಗೆ ಯಾವ ಹಣ್ಣು ಇಷ್ಟ ಅಂತ ನನಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಎಲ್ಲ ಹಣ್ಣು ತಂದ್ಬಿಟ್ಟೆ. ತಗೊಳ್ಳಿ. ಹ್ಮ್. ಯಾಕಂಬ್ಲಿ ಅವ್ರೆ, ಏನಾಯ್ತು? ಸರ್, ನಾನ್ ಕೊಟ್ಟು ಬಂದಿದ್ದು ಒಂದೇ ಒಂದು ಗುಟ್ಟುಕ್ ರಕ್ತ. ನೀವ್ ನೋಡಿದ್ರೆ ಸಾಯ್ತಿರೋ ಮನ್ಸಂಗೆ ರಕ್ತ ಕೊಟ್ಟು ಬಂದಿರೋ ಹಂಗೆ ಈ ಥರ ತಗೊಂಬಂದಿದ್ದೀರಲ್ಲ ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಕಂಬಿ ಅವರೇ. ಈ ಎಲ್ಲ ಜ್ಯೂಸನ್ನು ನೀವು ಕುಡಿಬೇಕು, ಹಣ್ಣೆಲ್ಲ ತಿನ್ನಬೇಕು. ಇಲ್ಲ ಸರ್, ನನಗಿದ್ಯಾವುದು ಬೇಡ. ಪ್ಲೀಸ್ ಕಂಬ್ಲಿ ಅವರೇ, ಲಾಸ್ಟ್ ಟೈಮು ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆದಿದ್ದ ಜ್ಞಾಪಕ ಇದೆಯಾ? ಆಗ ನೀವು ರಕ್ತ ಕೊಟ್ಟಾಗ ಮಿಸ್ ಆಗಿ ನಿಮ್ಮ ಕೈಯಲ್ಲಿ ಎಷ್ಟು ರಕ್ತ ಹೋಯ್ತೇಳಿ? ಈಗಲೂ ನಿಮ್ಮ ಬಾಡಿಲಿ ಬ್ಲಡ್ ಸ್ಯಾಂಪಲ್ಗೆ ಅಂತ ಎರಡು ಮೂರು ಸಲ ರಕ್ತ ತಗೊಂಡ್ರೆ ನಿಮ್ಗೆ ಸುಸ್ತಾಗಲ್ವ ಹೇಳಿ? ಅದಕ್ಕೆ ಇದನ್ನೆಲ್ಲ ತಂದಿದ್ದು. ಪ್ಲೀಸ್ ಬೇಡ ಅನ್ಬೇಡಿ. ಕಮಲಿ ಅವರೇ, ಯಾಕೆ, ಏನಾಯ್ತು? ಸರ್, ನಮ್ಮವ್ವನು ಈಟೋನ್ ಜೋಪಾನವಾಗಿ ನೋಡ್ಕೊಂತಿದ್ಲ ಇಲ್ವ ಗೊತ್ತಿಲ್ಲ ಸರ್. ನೀವ್ ನನ್ ಮ್ಯಾಕೆ ಈಟೋನ್ ಬಿರುತಿ ಕಾಳಜಿ ಮಾಡ್ಕೊಂಡಿದ್ದೀರಾ ಸರ್? ಈ ರಿಸಲ್ಟ್ ಬಂದ ಮ್ಯಾಕೆ ಇದೆಲ್ಲ ಮುಗ್ದೋಗುತ್ತೆ ಅಂತ ನೆನ್ಸ್ಕೊಂಡ್ರೆ ಜೀವ ಹೋದಂಗೈತೈತೆ ಸರ್.